ಇಲ್ಲಿ ನೋಡಬಹುದು ಪೋಸ್ಟರ್ ಎಷ್ಟು ಬ್ಯೂಟಿಫುಲ್ ಆಗಿದೆ ನನಗೆ ತುಂಬಾ ಇಷ್ಟ ಆಗಿತ್ತು ಟೈಟಲ್ ಫಾಂಟ್ಸ್ ಟೈಟಲ್ ನಲ್ಲಿ ಇರುವಂತ ಕಲರ್ಸ್ ಓವರ್ ಆಲ್ ಅಂದ್ರೆ ಪ್ರೆಸೆಂಟೇಷನ್ ಅಷ್ಟೇ ಚೆನ್ನಾಗಿರಬೇಕಾದ್ರೆ ಸಿನಿಮಾನು ಅಷ್ಟೇ ಚೆನ್ನಾಗಿ ಬೋರ್ಡ್ ಬಂದಿರುತ್ತೆ ಅಂಡ್ ನನ್ನ ಫೇವರಿಟ್ ಡಿಒಪಿ ಶೇಖರ್ ಚಂದ್ರ ಅವರು ಕ್ಯಾಮೆರಾ ವರ್ಕ್ ಮಾಡಿದ್ದಾರೆ ಅಂಡ್ ಶಿವಮೂರ್ತಿ ಅವರದು ನಂದು ಒಂದು ಹಳೆ ಒಡನಾಟ ತಾಜ್ ಮಹಲ್ ಸಿನಿಮಾ ಟೈಮಿಂದನೂ ಸಾಕಷ್ಟು ವರ್ಷಗಳಿಂದ ನಮ್ಮದು ಅವ್ರದ್ದು ಒಂದು ಬಾಂಧವ್ಯ ಆ್ಯಂಡ್ ಕೃಷ್ಣ ಬಗ್ಗೆ ನಾನು ಹೇಳಬೇಕು ನಾನು ತುಂಬ ಅಡ್ಮೈರ್ ಮಾಡ್ತೀನಿ ಆ್ಯಂಡ್ ರೀಸೆಂಟ್ ಇನ್ಸ್ಪಿರೇಷನ್ ಕೂಡ ಅವರು ಯಾ ಯಾ ಡೆಫಿನೆಟ್ಲಿ ವೈ ನಾಟ್ ಬಿಕಾಸ್ ಅಲ್ಲ ಒಂದು ಹೇಳಲೇಬೇಕು ಅಂದರೆ ಅವರಿಂದ ಕಲಿಯೋದು ತುಂಬ ಇದೆ ಲಾಂಗ್ ಟೈಮ್ ಡ್ಯೂ ಈ ಸಕ್ಸಸ್ ಏನಿದೆಲ್ಲ ಲಾಂಗ್ ಟೈಮ್ ಡ್ಯೂ ಇದೆ ಬಿಕಾಸ್ ಎಲ್ಲ ಇದ್ರೂ ಏನೋ ಒಂದು ಸರಿ ಹೋಗ್ತಾ ಇರಲಿಲ್ಲ ಅಂದರೆ ಒಂದು ಸರಿಯಾದ ಒಂದು ಪ್ಲಾಟ್ಫಾರ್ಮ್ ಸಿಗಲ್ಲ ಕೆಲವೊಂದ್ಸಲ ಒಂದು ಆರ್ಟಿಸ್ಟಿಗಾಗಿರ್ಬೋದು ಅಥವಾ ಟೆಕ್ನಿಷಿಯನೇ ಆಗಿರ್ಬೋದು ಬಟ್ ಎಲ್ಲೂ ಧೈರ್ಯ ಕಳ್ಕೊಳ್ದೆ ತಾವೇ ಒಂದು ತಮ್ಮ ವೇದಿಕೆನ ಸೃಷ್ಟಿ ಮಾಡ್ಕೊಳ್ತಾರೆ ಇವಾಗ ನಾನು ಕೃಷ್ಣಲಿಲ್ಲ ಪ್ರೊಡ್ಯೂಸ್ ಮಾಡಿದ್ದು ಅದೇ ಒಂದು ವಿಷಯಕ್ಕೇನೆ ನಂದು ಸೀರೀಸ್ ಆಫ್ ವ್ಲಾಗ್ ಹೋಗ್ಬೇಕಾದ್ರೆ ನನ್ನ ಸ್ಟ್ರೆಂತ್ ಆ್ಯಸ್ ಆ್ಯನ್ ಪರ್ಫಾರ್ಮರ್ ನಾನು ಹೆಂಗೆ ತೋರಿಸ್ಬೇಕು ಯಾರು ದುಡ್ಡು ಹಾಕ್ತಾ ಇಲ್ಲ ಬಜೆಟ್ ತರ್ತಾ ಇಲ್ಲ ಅಂತ ನಾನು ಪ್ರೊಡ್ಯೂಸ್ ಮಾಡಿದೆ ಸಿ ಹಿ ನ್ಯೂ ಹಿಸ್ ಸ್ಟ್ರೆಂತ್ ಹಿ ಕ್ಯಾನ್ ಡೈರೆಕ್ಟ್ ಆಲ್ಸೋ ಬಿಕಾಸ್ ಅವ್ರಿಗೆ ಆ ನಾಲೆಜ್ ಅನ್ನೋದಿತ್ತು ಸೊ ಆ ಸ್ಕಿಲ್ಸ್ನ ಅವರೇ ತಂದರು ಡೈರೆಕ್ಟ್ ಮಾಡಿದ್ರು ಇವತ್ತು ಆ ಸ್ಥಾನದಲ್ಲಿ ಬಂದು ನಿಂತಿದ್ದಾರೆ ಸೊ ಎನಿಬಡಿ with that caliber with that potential capacity nammal stuff ide anta nam honest ag kandukondaga munde band nilbodu anadukkondu dodda example today krishna so and real life allu kuda nu ondu churunu black mark ille iranta ondu vyakti nan ishtu varsha isiralli nan kandanta kalavidralli yavdu gossips illa and genuinely ellu kuda nu yaratranu flirt madilla ಅಲ್ಲ ಇನ್ನೂ ನನಗೆ ತುಂಬ ಚೆನ್ನಾಗಿ ಗೊತ್ತಿದೆ ಬಿಕಾಸ್ ನಾವು ವರ್ಕ್ ಮಾಡಿದ್ದೀನಿ ಜಾನಿ ಜನಾರ್ದನ್ ಸಿನಿಮಾದಲ್ಲಿ ವರ್ಕ್ ಮಾಡಿದಾಗ ಗೊತ್ತಾಗುತ್ತಲ್ಲ ಯಾರು ಎಂಥವ್ರು ಹೇಗೆ ಅಂತ ಸಿ ಒನ್ ಡೇ ಫೇಕ್ ಮಾಡ್ಬೋದು ಎರಡು ದಿನ ಫೇಕ್ ಮಾಡ್ಬೋದು ಆಲ್ ಥ್ರೂ ದಿ ಸಿನಿಮಾ ಆ ಜರ್ನಿನಲ್ಲಿ ನಾನು ನೋಡಿದ್ದೀನಿ ನಾವು ಜೆನ್ಯೂನ್ ಹಿ ಇಸ್ ಆ್ಯಂಡ್ ಟುಡೇ ಹಿ ಇಸ್ ದೇರ್ ವಾಟ್ ಹಿ ಡಿಸರ್ವ್ಸ್ ಆಸ್ ಎ ಚೀಫ್ ಸೊ ವೆರಿ ಹ್ಯಾಪಿ ಫಾರ್ ಹಿಮ್ ಆ್ಯಂಡ್ ದಿಲ್ ಪಸಂದ್ ಕೃಷ್ಣಗೋಸ್ಕರ ಆ್ಯಂಡ್ ಶಿವ್ ಅವ್ರಿಗೋಸ್ಕರ ಆ್ಯಂಡ್ ಪ್ರೊಡ್ಯೂಸರ್ ಸುಮಂತ್ ಅವ್ರಿಗೋಸ್ಕರ ಇದು ನಾಣಿ ಸರ್ ತುಂಬ ಒಳ್ಳೆ ಮಾತು ಹೇಳ್ತಾರೆ ಅವರು ಸ್ವತಃ ಒಬ್ಬ ಟೆಕ್ನಿಷಿಯನ್ ಆಗಿ ಒಬ್ಬ ಡೈರೆಕ್ಟರ್ ಆಗಿ ತಾವು ನಿರ್ಮಾಪಕರಾಗಿ ಬೇರೆ ಒಬ್ಬ ಡೈರೆಕ್ಟ್ರಿಗೆ ಸಿನಿಮಾ ಮಾಡೋದಕ್ಕೆ ಮುಂದಾಗಿ ಆ್ಯಂಡ್ ಇನ್ನು ನಮ್ಮ ಮೋಸ್ಟ್ ಗಾರ್ಜಿಯಸ್ ನಿಶ್ವಿಕಾ ಮತ್ತು ಮೇಘಾ ಅವರು ಒಂದಿನ ನಿಮ್ಮ ಜೊತೆಗೂ ಕೆಲಸ ಮಾಡಬೇಕು ಅನ್ನೋ ಒಂದು ಆಸೆ ಇದೆ ನನಗೆ ಆನೆಸ್ಟ್ಲಿ ಹೇಳ್ತಾ ಇದ್ದೀನಿ ಈ ಸಿನಿಮಾ ಗೆಲ್ಲಬೇಕು ಆ್ಯಂಡ್ ಇನ್ನೊಂದು ನಾನು ಕೇಳ್ಕೊಳ್ಳೋದು ಇನ್ನೊಂದು ವಿಷಯ ಏನಪ್ಪ ಅಂತಂದರೆ ಇವತ್ತು ಸಿನಿಮಾ ಪ್ರತಿಯೊಂದು ಪ್ರೇಕ್ಷಕರಿಗೂ ಕೂಡ ತುಂಬ ಏನಂತಾರೆ ಎಲ್ಲ ರೀತಿ ಎಲ್ಲ ಟೆಕ್ನಿಕಲ್ ಎಲ್ಲನೂ ತಿಳ್ಕೊಂಡ್ಬಿಟ್ಟಿದ್ದಾರೆ ಜನ ಇವತ್ತು ಹೇಗೆ ಕ್ಯಾಮ್ರಾದ ಅಂದರೆ ಸೆರೆ ಹಿಡಿತಾರೆ ಹೇಗೆ ಮ್ಯೂಸಿಕ್ ಕಂಪೋಸ್ ಮಾಡ್ತಾರೆ ವಾಟ್ಸ್ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಎಲ್ಲ ಟೆಕ್ನಿಕಲಿಟೀಸ್ ತಿಳ್ಕೊಂಡ್ಬಿಟ್ಟಿದ್ದಾರೆ ಬಟ್ ಹೋಗ್ತಾ 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 ನಾನೇನು ನೋಡ್ತಾ ಇದ್ದೀನಿ ಅಂದರೆ ಎಲ್ಲರೂ ವಿಮರ್ಶಕರಾಗ್ತಾ ಹೋಗ್ತಾ ಇದ್ದಾರೆ ಅನ್ನೋದೊಂದು ನನಗೆ ಕಾಡ್ತಾ ಇದೆ ಇವಾಗ ಸಾಕಷ್ಟು ಜನ ಅಂದರೆ ರಂಗಾಯಣರಿಗೂ ಮತ್ತು ಒಂದು ಅಂದರೆ ತಂದೆ ಮಗನದು ಒಂದು ಬಾಂಧವ್ಯ ಬಗ್ಗೆ ಹೇಳಿದ್ರು ಆ ಒಂದು ವಿಷಯದ ಬಗ್ಗೆ ಆ ಥರದ್ದೊಂದು ಕಂಟೆಂಟ್ ಅಂತ ಕಂಡಾಗ ಏನಾದರೂ ಒಂದು ಮಾನವೀಯತೆಗಾಗಲಿ ಅಥವಾ ಸೊಸೈಟಿಗೆ ಒಂದು ಕೊಡುಗೆ ಕೊಡುವಂಥ ವಿಷಯಗಳು ಸಿನಿಮಾನಲ್ಲಿ ಹಿಡ್ಕೊಂಡು ಏನಾದರೂ ಮಾಡ್ತಾ ಇದೀವಿ ಅಂದರೆ ಆ ವಿಷಯನ ಗಮನಿಸಿ ಅದನ್ನು ಬೆಳೆಸ್ಕೊಂಡು ಅದನ್ನು ಬೆಳೆಸಿ ಅಂತ ಕೇಳ್ಕೊಳ್ತೀನಿ ಸಿನಿಮಾನ ಬರೀ ಪ್ರೇಕ್ಷಕರಾಗಿ ನೋಡಿ ವಿಮರ್ಶಕರಾಗಿ ನೋಡೋದನ್ನು ಆದಷ್ಟು ಅವಾಯ್ಡ್ ಮಾಡಿ ಅಂತ ನಾನು ಕೇಳ್ಕೊಳ್ತೀನಿ ಸೊ ದಿಲ್ ಪಸಂದ್ ಸಿನಿಮಾ ಎಲ್ಲರೂ ಮನಸ್ಸಿಗೂ ಇಷ್ಟ ಆಗುತ್ತೆ ಅಂತ ನನ್ನ ನಂಬಿಕೆ ಕೂಡ ಇದೆ 11th November ಸಿನಿಮಾ ರಿಲೀಸ್ ಆಗ್ತಾ ಇದೆ ನನ್ನ ಬೆಸ್ಟ್ ವಿಶಸ್ ಕೂಡ ದೋ ಐ ಆಮ್ ಎ ಪಾರ್ಟ್ ಆಫ್ ದಿ ಸಿನಿಮಾ ಆ್ಯಂಡ್ ಐ ನೀಡ್ ಎಲ್ಲರದ್ದು ಬ್ಲೆಸ್ಸಿಂಗ್ಸ್ ಈ ಸಿನಿಮಾ ಮೇಲೆ ಇರಲಿ ಅಂತ ನಾನು ಕೇಳ್ಕೊಳ್ತೀನಿ.